ಧರ್ಮ ಜಾಗೃತಿಯ ಕೊನೆ ಧರ್ಮ ಚೈತನ್ಯ ಯಾತ್ರೆಗೆ ನಾನು ಬರ್ತಾ ಇದ್ದೀನಿ. ಎಲ್ಲಿ ಅಂದರೆ ಇದೇ ಮಂಗಳೂರಿಗೆ ಸಾಯಂಕಾಲ ಉಡುಪಿ, ಮಂಗಳೂರು, ಪುತ್ತೂರು, ಬಂಟ್ವಾಳ ಈ ನಾಲ್ಕು ಸ್ಥಳದವರು ಏಕಸ್ಥಳದಲ್ಲಿ ಇವತ್ತಿನ ದಿವಸವೇ ಎಲ್ಲರೂ ಸೇರ್ತಾ ಇದ್ದಾರೆ. ತಾವೆಲ್ಲರೂ ಕಾರ್ಯಕ್ರಮ ನೋಡಿರ್ತಕ್ಕಂಥವರು ಸಾಯಂಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವಿಶೇಷವಾಗಿರ್ತಕ್ಕಂಥ ಈ ಕೊನೆಯ ಅವಕಾಶವನ್ನು ಧರ್ಮ ಚೈತನ್ಯ ಯಾತ್ರೆಯ ಕೊನೆಯ ವಿಶೇಷವಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಅಂದರೆ ಆ ಕೊನೆಯ ಜಿಲ್ಲೆಯಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಇವತ್ತು ಮಂಗಳವನ್ನು ಹಾಡ್ತಾ ಇದ್ದೀವಿ. ಯಾಕೆಂದರೆ 22ನೇ ತಾರೀಕು ಬಂದುಬಿಟ್ಟಿರ್ತಕ್ಕಂಥ ಮುಹೂರ್ತವನ್ನು ಆಲ್ರೆಡಿ ಎಲ್ರಿಗೂ ತಿಳಿಸ್ಬಿಟ್ರೋದ್ರಿಂದ ನಮ್ಮಲ್ಲಿ ಕಾಯ ವಾಚ ಮನಸ್ಸ ಅಂಥೇಳಿ ಆ 3 ದಿವಸಗಳ ಮಾತ್ರ ಸದಾವಕಾಶ. ಆ 3 ಅವಕಾಶಗಳಲ್ಲಿ ಇಂದು ಸಂಜೆ ಎಲ್ಲರೂ ಯಾರ್ಯಾರು ಪುತ್ತೂರಲ್ಲಿ, ಯಾರ್ಯಾರು ಮಂಗಳೂರಲ್ಲಿ, ಯಾರ್ಯಾರು ವಿಶೇಷವಾಗಿ ಮರ್ಕೇರ ಸುತ್ತಮುತ್ತಲು ಇರತಕ್ಕಂಥದ್ರಲ್ಲಿ BC ರೋಡ್ ಆಗಲಿ ಎಲ್ಲೆಲ್ಲಿ ಇದ್ದೀರಾ ನೀವುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ತಕ್ಕಂಥದ್ದು ಮಂಗಳೂರು, ಬಂಟ್ವಾಳ, ಪುತ್ತೂರು, ಉಡುಪಿ ಈ 4 ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಂದ ಬಂದು ಅವಕಾಶವನ್ನು ಪಡೆದು ಪರಿಪೂರ್ಣವಾಗಿ ಭಗವಂತ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಜಾಗೃತಿ ಮೂಡಿಸಿ ನಿಮ್ಮಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ, ನಿಮ್ಮ ಪಕ್ಕದ ಊರಲ್ಲಿ, ಪಕ್ಕದ ರಾಜ್ಯದಲ್ಲಿ ನೆಂಟರು, ಸಂಬಂಧಿಗಳು, ಶತ್ರುಗಳು ಸಹ ಈ ದೇಶದಲ್ಲಿ, ವಿದೇಶದಲ್ಲಿ, ಹೊರಭಾಗದಲ್ಲಿ ಎಲ್ಲೆಲ್ಲಿದ್ದಾರೋ ಎಲ್ರಿಗೂ ಮೇಲ್ ಮುಖಾಂತರವೋ, ಇಮೇಲ್ ಮುಖಾಂತರವೋ, ಟೆಲಿಫೋನ್ ಮುಖಾಂತರವೋ, SMS ಮುಖಾಂತರವೋ ಎಲ್ಲೆಲ್ಲಿ ಕಳಿಸ್ಬೇಕು ಎಲ್ರಿಗೂ ದಯವಿಟ್ಟು ಕಳಿಸ್ಬಿಡಿ. ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಿ ಎಲ್ಲ ಧರ್ಮದವರು ಆಚರಿಸ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕೊನೆಯ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಮುಸಲ್ಮಾನ್ ಬಾಂಧವರು ವಿಶೇಷವಾಗಿ ಎಲ್ಲರ ರಕ್ಷಣೆಗೋಸ್ಕರ ನಮಾಜ್ಗಳನ್ನು ಮಾಡ್ತಾರೆ. ನಮ್ಮ ಆ ಮುಹೂರ್ತದ ಸಮಯದಲ್ಲಿ ನಾವು ದೀಪ ಹಚ್ಚೋ ಸಮಯಕ್ಕೆ ಕ್ರಿಶ್ಚಿಯನ್ ಬಾಂಧವರು, ಕ್ರೈಸ್ತ ಧರ್ಮದವರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಎಲ್ಲೋ ಕ್ಯಾಂಡಲ್ಸನ್ನು, ಹಳದಿ ಕ್ಯಾಂಡಲ್ಸ್ನ ಹಚ್ಚಬೇಕಾಗಿ ಪರಿಪೂರ್ಣವಾಗಿ ಹೇಳ್ತಾ ಇರ್ತಕ್ಕಂಥ ವಿಚಾರ. ಧರ್ಮ ಜಾಗೃತಿ ಮಾಡಿರ್ತಕ್ಕಂಥ ಗುರುನಾನಕ್ ಭವನಲ್ಲಿ ಎಲ್ಲರೂ ಸಿಖ್, ಇಸಾಯಿ ಅವರುಗಳೆಲ್ಲ, ಪಂಜಾಬಿ ಇವರೆಲ್ಲ ಏನು ಮಾಡ್ತಾರೆ, ದುವಾನ ಓದ್ತಾರೆ. ಆ ಗುರುದ್ವಾರದಲ್ಲಿ ಗುರು ನಮಸ್ಕಾರವನ್ನು ಮಾಡ್ತಾರೆ. ಅದಕ್ಕೆ ಗುರು ಮುಹೂರ್ತ, ಗುರು ಹೋರೆ ಆ ಸಮಯ 7:05 to 7:25. ಜೈನ ಧರ್ಮದವ್ರಿಗೂ ವಿಚಾರಪೂರ್ವಕವಾಗಿ ಯಾತ್ರೆಯ ಮುಖಾಂತರವಾಗಿ ನೀವು ನಿಮ್ಮ ನಿಮ್ಮ ಧರ್ಮದಲ್ಲಿ ಇಡೀ ಪ್ರಪಂಚಾದ್ಯಂತ ಹರಡಿರ್ತಕ್ಕಂಥ ಶಾಂತಿ, ವಾತಾವರಣ, ನೆಮ್ಮದಿ ಎಲ್ಲ ಧರ್ಮದವರು ಮಾಡಬೇಕಾಗಿ ವಿನಂತಿ. ಆದ್ದರಿಂದ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಅವರೂ ಶಾಂತಿ ಕೇಳಿರೋದ್ರಿಂದ ಬೌದ್ಧ ಧರ್ಮದವರು ಪ್ರತಿಪೂರ್ಣವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಅಷ್ಟೂ ಜನ ಈ ಭಾರತ ದೇಶ ಒಂದು ದೊಡ್ಡ ಮಿಕ್ಸ್ಚರ್ ಆಫ್ ದ ಹೋಲ್ ವರ್ಲ್ಡ್ ಅಂತ. ಅದಕ್ಕೆ ನಾವೆಲ್ಲರೂ ಸಂರಕ್ಷಣೆ ಮಾಡ್ತಕ್ಕಂಥ ಸನಾತನ ಧರ್ಮದ ಮೌಲ್ಯಗಳು ಎಷ್ಟೋ ಮಹನೀಯರು ಹೊರಟೋಗಿದ್ದಾರೆ ಅಷ್ಟನ್ನು ಸ್ಮರಣೆ ಮಾಡ್ಕೊತ ನಮ್ಮ ಈ ಜೀವವನ್ನು ಉಳಿಸ್ಕೊಳ್ಳೋ ಅವಕಾಶವನ್ನು ಜಗತ್ಮಾತೆ ಕೃಪಾಕಟಾಕ್ಷಕ್ಕೆ ಹೊಂದ್ಕೋಬೇಕಾಗಿದೆ. ಭಾರತ ದೇಶ ಇಡೀ ಎಲ್ಲ ಜನವು, ಎಲ್ಲ ವರ್ಗದವರು, ಅಷ್ಟೂ ಜನ ಧರ್ಮವರ್ತಗಳು ಎಲ್ಲರೂ ಸೇರಿ ಪಾಲ್ಗೊಂಡು ನಿಮ್ಮ ನಿಮ್ಮ ಜನಾಂಗಗಳಿಗೆ ಎಲ್ಲರಿಗೂ ಹೇಳಿ ಆ ಜಾಗೃತಿನ ಮೂಡಿಸಿ. ದಯವಿಟ್ಟು ಎಲ್ಲರೂ ಆ ಜಾಗೃತಿನ ಮೂಡಿಸೋ ದೀಪವನ್ನು 5 ಹಣತೆ ದೀಪಗಳನ್ನು ಹಚ್ಚಬೇಕು. ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ವಿಶೇಷವಾಗಿ ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ, ಬೇವಿನ ಎಣ್ಣೆ ಯಾವುದಾದ್ರೂ ಎರಡನ್ನು ಸೇರಿಸ್ಕೋಬೋದು. 1 ಹಣತೆಗೆ ಒಂದೇ ಎಣ್ಣೆ, ದೀಪಗಳಿಗೆ ಬತ್ತಿಗಳನ್ನು ಹಾಕ್ತಕ್ಕಂಥದ್ದು ತುಪ್ಪದ ಬತ್ತಿ ಮಾತ್ರ. 5 ಹಣತೆ ದೀಪಗಳನ್ನು 1 ತಟ್ಟೆಯಲ್ಲಿ ಎತ್ಕೊಂಡು ಹೋಗಬೇಕು. ಧರ್ಮ ಜಾಗೃತಿಯನ್ನು ಮಾಡ್ತಕ್ಕಂಥವರು ಬರೀ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಮನೆಯಿಂದ ಆಗದಿದ್ದ ಪಕ್ಷದಲ್ಲಿ ಕಾರಲ್ಲಿ ಹೋದರೂ ಸರ ಬರೀ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಚಪ್ಪಲಿಗಳು, ಪಾದರಕ್ಷೆಗಳು ಹಾಕ್ಕೊಳ್ಳೇಬಾರ್ದು. ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವುದೇ ಆಗಲಿ, ದೇಹದ ಮುಖಾಂತರವಾಗಲಿ, ಒಡವೆ ವಸ್ತುಗಳಾಗಲಿ, ಮೊಬೈಲ್ ಫೋನ್ಗಳಾಗಲಿ, ಕೈಯಲ್ಲಿ ಉಂಗುರ, ವಾಚು ಯಾವುದೇ ಹಾಕ್ಕೊಳ್ಳದೆ ನಿರ್ವಾಣ ಸ್ವರೂಪ ಅಂತ ಮನೋವರಿಕೆ ಮಾಡಿಕೊಂಡು ದೇಹದ ಮೇಲೆ ಒಂದು ಮಾತ್ರ ಬಟ್ಟೆ ಇದೆ, ಆತ್ಮ ವಿಸರ್ಜನೆ ಮಾಡ್ತಾ ಇದ್ದೀವಿ, ಇದನ್ನು ಕಾಪಾಡಮ್ಮ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಗಂಭೀರವಾದ ಆಲೋಚನೆ, ಯಾವುದೇ ಹಾಸ್ಯಾಧಿಪತಿಕವಲ್ಲ, ಯಾವುದೇ ಕಾರಣಕ್ಕೂ ಅವಹೇಳನೆ ಮಾಡ್ತಕ್ಕಂಥದ್ದಲ್ಲ, ಇದು ನಿಜವಾದ ಸತ್ಯಘಟನೆಗೆ ಗಂಭೀರವಾದ ವಿಚಾರ. ಇಡೀ ಭಾರತ ದೇಶವಲ್ಲ, ಭೂಮಂಡಲವೇ ಸಂರಕ್ಷಣೆ ಮಾಡುವಂಥ ಜಗನ್ಮಾತೆಯನ್ನು ಕೇಳಿಕೊಳ್ಳೋ ಸಮಯ ಬಂದ್ಬಿಡ್ತು. ಅಂದರೆ ರಾಕ್ಷಸಗಳ ಅಟ್ಟಹಾಸದಿಂದ ನಾವು ಭೂಮಿಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ, ಪ್ರಕೃತಿಗೆಲ್ಲ ಅನ್ಯಾಯ ಮಾಡಿರೋದ್ರಿಂದ ಪ್ರಕೃತಿ ಲಯವಾಗ್ತಾ ಇದೆ. ಆ ಲಯಕರ್ತನ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಜಗನ್ಮಾತೆ ನೀನೇ ಭೂದೇವಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ಳೋ ಸಮಯ ಬಂದ್ಬಿಡ್ತು. ಅದಕ್ಕೆ ದೀಪ ಬಂದು ಎಲ್ಲ ರೀತಿಯಾದ ಧರ್ಮದವ್ರಿಗೂ ದೀಪ ಒಂದೇ ಒಂದು ಸಂಕೇತ, ಅದಕ್ಕೆ ನಿರಾಕಾರ ಪರಬ್ರಹ್ಮ ಅಂತ ಕರಿತಾ ಇದ್ದೀವಿ. ಅದಕ್ಕೋಸ್ಕರ ದೀಪಂ ಜ್ಯೋತಿ ಪರಬ್ರಹ್ಮನಾಗಿರ್ತಕ್ಕಂಥ ಪರಬ್ರಹ್ಮನ ನೆನೆಸ್ಕೊಂಡಾಗ 4 ವೇದಗಳು, 4 ಯುಗಗಳು, ಆ ಕಲಿಯುಗದ ವಿಶೇಷವಾಗಿರ್ತಕ್ಕಂಥ ದಿನ ಈ 19ನೇ ತಾರೀಕು, ನಾವುಗಳು ನಮಸ್ಕಾರ ಮಾಡ್ತಕ್ಕಂಥ ದಿನ. ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಹೇಗೋ ಅದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ದಿನಗಳಲ್ಲೂ ದೀಪವನ್ನು ಹಚ್ಚತಕ್ಕಂಥದ್ರೆ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಈ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ನಮಗೆ ಆ ಹಿಮಾಲಯ ಅನುಗ್ರಹವಾಗಿರ್ತಕ್ಕಂಥ ಸಮಯದಲ್ಲಿ ನೀವೆಲ್ಲರೂ ಹಚ್ಚಬೇಕು. ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಯಾರ್ಯಾದರೂ ಸರಿ, ಯಾರನ್ನೂ ಬಿಡಬೇಡಿ, ಎಲ್ಲರೂ ಕರ್ಕೊಂಡು ಹೋಗಿ. ಅಕಸ್ಮಾತ್ ಕೆಲಸಗಳಿಗೆ ಅಕಸ್ಮಾತ್ ರಜೆಗಳು ಇದ್ದರೆ ರಜೆಗಳನ್ನೇ ಹಾಕಿಬಿಡಿ, ಅಕಸ್ಮಾತ್ ಕೆಲಸಗಳಿದ್ದರೂ ಸಹ ಎಲ್ಲ ಬಿಟ್ಟು ಬಿಸಾಕಿ ಈ ಒಂದು ಕಾರ್ಯಕ್ಕೆ ನಿಜವಾಗಿ ತಲ್ಲೀನರಾಗಿ
ಖಂಡಿತ ಇದಕ್ಕೆ ನಮಗೆ ಫಲ ಸಿಗ್ತಾನೆ. ಯಾವುದೇ ಕಾರಣಕ್ಕೂ ಊಹೆ ಪೋಹೆಗೆ ಯಾವುದೇ ಅವಕಾಶಗಳನ್ನು ಮಾಡ್ಕೋಬೇಡಿ. ಯಾವ ಕಾಲಕ್ಕೂ ಎಲ್ಲವೂ ಎಲ್ಲ ಧರ್ಮದವರು, ಎಲ್ಲ ಸಿಬ್ಬಂದಿ ವರ್ಗಗಳು, ಸರ್ಕಾರದಲ್ಲಿ ಕೂಡ ನಾನು ಹೇಳಿದ್ದೀನಿ, ನಿಜವಾಗಲೂ ಎಲ್ಲ ರಾಜ್ಯಾದ್ಯಂತ ರಾಜ್ಯದಲ್ಲಿ ಸರ್ಕಾರದ ಘೋಷಣೆ ಇದ್ದ ಹಾಗೆ ಸರ್ಕಾರದ ಆದೇಶವನ್ನಾಗಿ ಹೊರಡಿಸಿ ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನು ದಯವಿಟ್ಟು ಭಾಗಲು ತೆಗೆಸಿ ಪ್ರತಿಯೊಬ್ಬರು ಎಲ್ಲ ಸಂಸ್ಥೆಯವರುಗಳು ಈ ದೇವಸ್ಥಾನ ದೀಪವನ್ನು ಹಚ್ಚಕ್ಕೆ ನಿಮ್ಮ ನಿಮ್ಮ ದೇವಾಲಯದಲ್ಲಿ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳಲ್ಲಿ ಅವರವರ ಯಥಾಶಕ್ತಿ ದೀಪವನ್ನು ಹಚ್ಚಕ್ಕೆ ಎಲ್ಲ ತಾಲೂಕು, ಎಲ್ಲ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಗಳ ಮಟ್ಟಕ್ಕೆ, ಎಲ್ಲ ರಾಜ್ಯ ಸ್ವರೂಪದಲ್ಲಲ್ಲದೆ ನಿಮ್ಮಲ್ಲಿ ಅಕಸ್ಮಾತ್ ನೆಂಟರು, ಸಂಬಂಧಿಗಳು, ವಿರೋಧಿಗಳು ಯಾರೇ ಇದ್ದರೂ ಹೊರ ದೇಶದಲ್ಲಿದ್ದರು ದಯವಿಟ್ಟು ತಿಳಿಸ್ಬಿಡಿ. ಎಂಥವ್ರಿಗಾದರೂ ನಮಗೆ ಬೇಕಾಗಿರೋದು ರಕ್ಷಣೆ ಭೂಮಂಡಲಕ್ಕೆ, ಈ ಭೂಮಂಡಲಕ್ಕೆ ರಕ್ಷಣೆ ನಮಗೆ ಬೇಕಾಗಿರೋದ್ರಿಂದ ನೀವು ನಾವೆಲ್ಲ ಸೇರಬೇಕಾದ್ದು ಒಂದೇ ಮರದಲ್ಲಿ ಎಲ್ಲರೂ ನಿಂತ ಹಾಗೆ. ಆ ಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ನಮಗೆ ಹಿಡಿತಾನೆ, ಖಂಡಿತ ಆ ದೇವಿ ನಮಗೆ ಬಂದು ನಾಲ್ಗೆನ ಚಾಚಿ ಓಂ ಅಂತಕ್ಕಂಥ ಶಕ್ತಿಯನ್ನು ತೋರಿಸ್ತಾಳೆ. ಎಲ್ಲವೂ ನಿಗೂಢವಾಗಿರತಕ್ಕಂಥ ರಹಸ್ಯಗಳನ್ನು ಇಷ್ಟು ದಿವಸ ಬಯಲು ಮಾಡಿರತಕ್ಕಂಥ ನಮಗೆ ಪರಿವರ್ತನಾ ಸ್ವರೂಪಕ್ಕೆ ಒಂದೇ ಚಿಂತನೆ ಏನು ಅಂದರೆ, ದಯವಿಟ್ಟು ಯಾವ ಕಾಲಕ್ಕೂ ನೀವುಗಳು ಇಲ್ಲ ಅನ್ನೋದು ಅಥವಾ ಯಾವ ಕಾರಕ್ಕೂ ಅಹಂಭಾವ ಪಟ್ಟೋದು ಅಥವಾ ದುರಹಂಕಾರ ಪಟ್ಟು ಯಾವುದೇ ತಡೆಯೋಕ್ಕೆ ಹೋಗಬೇಡಿ. ಇದಕ್ಕೆ ವಿಕೋಪ ಯಾರ ಕೈಯಲ್ಲೂ ತಡೆಯೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಂಥ ಒಂದು ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು. ಎಲ್ಲರೂ ಯಾ ಭಗವಂತನಿಗೆ ಕೂತಿರ್ತಕ್ಕಂಥ ನಂದಿಗಳು ಎದ್ದು ನಿಂತುಕೊಳ್ಳುತ್ತವೆ, ಪಕ್ಷಿ ಪ್ರಾಣಿಗಳು ತಮಗೆ ತಾವೇ ತ್ಯಾಗವನ್ನು ಮಾಡುತ್ತೆ, ಇದೆಲ್ಲ ನಿಮಗೆ ಕಾಣುತ್ತೆ ಕಣ್ಣು ಮುಂದೆ. ಭೂಕಂಪಗಳಾದ ಸಮಯದಲ್ಲಿ ಭೂಮಿಯಲ್ಲಿ ಕುಸಿಯತಕ್ಕಂಥ ಅವಕಾಶಗಳು ಹೇಗೆ ಬರುತ್ತೆ ನಮಗೆ ಗೊತ್ತಿಲ್ಲದೆ, ನೀವು ಅಂದ್ಕೊಂಡ ಹಾಗೆ ಆ ಪಶು ಆಗಿರತಕ್ಕಂಥ ಹಸುಗಳು, ನಿಜವಾಗ್ಲೂ ಇರತಕ್ಕಂಥ ಕರುಗಳು ತಮಗೆ ತಾವೇ ಮಾತಾಡೋಕ್ಕೆ ಶುರುವಾಗುತ್ತೆ. ಹುಟ್ಟೋ ಮಕ್ಕಳು ಅಮ್ಮ ಅಪ್ಪ ಅಂತ ಅನ್ನತ್ವೆ. ಇದೆಲ್ಲ ಇನ್ನೇನು ಹತ್ತಿರ ಬಂದುಬಿಡ್ತು. 2012 ಏನು ತುಂಬ ದೂರ ಅನ್ಕೊಂಬಿಡ್ಬೇಡಿ. ವಿದ್ಯುತ್ ಹೊಟ್ಟೋದ್ರೆ ಹಳೆ ಗಂಡನಪ್ಪ, ಅದೇ ಗತಿ, ಅದೇ ಹಂಡೆ ಒಲೆಯವರಿ, ಅದೇ ಲ್ಯಾಂಟಿನ್ ಲ್ಯಾಂಪು, ಅದೇ ಬೆಳಕು ಬುಡ್ಡಿ ಲ್ಯಾಂಪು ಕೈಯಲ್ಲಿ ಹಿಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಯಾವುದೂ ಸಿಗ್ನಲ್ಸ್ ಇರಲ್ಲ, ಯಾವ ಎಲೆಕ್ಟ್ರಾನಿಕ್ ಡಿವೈಸ್ ನಡೆಯಲ್ಲ, ಪ್ರತಿ ಒಂದು ನೋಡೋಕ್ಕೆ ಸಾಧ್ಯವಿಲ್ಲ, ಯಾರ ಹತ್ರ ಹೇಗೆ ಮಾತಾಡೋಕ್ಕೂ ಆಗಲ್ಲ. ಹಳೆಗೆ ಹೇಗೆ ನಡೀತಿತ್ತು, ಸಾಧಾರಣವಾಗಿರುತ್ತೆ ಜೀವನ ಅಂತ ಕೈವಾರ ತಾತಯ್ಯನವರು ಹೇಳಿದ್ದಾರೆ. ಅಂದರೆ ಮನುಷ್ಯ ಜನ್ಮ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ತಮಗೆ ತಾವೇ ಶ್ರಮ ಪಡಬೇಕು, ತಮಗೆ ಹೇಗಿದ್ರು ಆ ಕಾಲದಲ್ಲಿ ಹಾಗೇ ಇರಬೇಕು. ಆಗ ಆ ಕಷ್ಟಕ್ಕೆ ಏನು ಮಾಡೋದು ಅಂದರೆ ಒಗ್ಗಟ್ಟನ್ನು ಮತ್ತೆ ತಿರುಗಿ ಎಲ್ಲ ಸಂಸಾರದವರು ಮತ್ತೆ ಸೇರ್ತಾರೆ, ಇದಂತೂ ಸಂತೋಷವಾಗುತ್ತೆ. ಆದ್ದರಿಂದ ನೀವುಗಳು ಒಬ್ರಿಗೊಬ್ರು ಕೈ ಮಿಲಾಯಿಸಿ ಪ್ರತಿಯೊಬ್ಬನು ಎಲ್ಲರೂ ಸೇರೋಣ, ಆ ಭಗವಂತ ಕೃಪಾಕಟಾಕ್ಷಕ್ಕೆ ಪಾತ್ರವಾಗೋಣ, ಆ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡೋಣ. ಇನ್ನೇನು ಕೊನೆಯದಾಗಿ ಒಂದು ಮಾತು, ಒಂದು ಕೊನೆಯದಾಗಿ ವಿಚಾರವನ್ನು ತಿಳಿಸ್ಬೇಕು. ಇನ್ನು ಮೇಲೆ ಆ ಭೂಮಿಯನ್ನು ಎಷ್ಟು ಜನ ಮಾರ್ಬಿಟ್ಟಿದ್ದೀರ, ಆ ಜೈ ಜವಾನ್ ಜೈ ಕಿಸಾನ್ ಅಂದಾಗೆ ಆ ಜವಾನನಾಗಿರ್ತಕ್ಕಂಥ ಅವಕಾಶವನ್ನು ಎಷ್ಟು ಜನ ತೊಗೊಂಡಿದ್ದೀರ. ಅಂದರೆ ಪ್ರತಿಯೊಬ್ಬನು ಅಧಿಕಾರವನ್ನು ಚಲಿಸ್ತಾ ಇದ್ದ ಇಷ್ಟು ದಿವಸ. ಆ ಅಧಿಕಾರ ಎಷ್ಟೇ ಆಗಿದ್ದರೂ ಸಹ ನಾವು ಇನ್ನೊಬ್ಬರಿಗೆ ತಲೆ ಬಾಗಲೇಬೇಕು. ಆ ತಲೆ ಬಾಗತಕ್ಕಂಥ ಅವಕಾಶ ಜಗನ್ಮಾತೆಗೆ ಬಿಟ್ಟರೆ ಯಾವ ಕಾಲಕ್ಕೂ ಯಾರಿಗೂ ನೀವು ಬಾಗದೇ ಇದ್ರೂ ಪರವಾಗಿಲ್ಲ, ಜಗನ್ಮಾತೆಗೆ ನಂಬಿಕೆ ಇಟ್ಕೋಬೇಕು. ಎಲ್ಲರೂ ಸೇರಿರ್ತಕ್ಕಂಥ ಜಗನ್ಮಾತೆಯನ್ನು ಸ್ವಾಗತ ಮಾಡಿ, ಭಗವತಿ ನೀನೇ ದಯವಿಟ್ಟು ಕಾಪಾಡಬೇಕು, ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಒಂದು ಕೃಪಾಕಟಾಕ್ಷ ಖಂಡಿತ ಬೇಕು ಅಂತ ತ್ರಿಮೂರ್ತಿಗಳನ್ನ ನೆನೆಸ್ಕೊಂಡು ತ್ರಿಷಗಳ ಸಮೇತವಾಗಿರ್ತಕ್ಕಂಥ ಆದಿಶಕ್ತಿಯ ಮೂಲವನ್ನು ನೆನೆಸ್ಕೋಬೇಕು. ಅದಕ್ಕೆ ಇಂಥ ಒಂದು ಸೂರ್ಯನಿಗೆ ತಾಪಮಾನ ಕಮ್ಮಿ ಆಗಲಿ, ನಮ್ಮಲ್ಲಿರ್ತಕ್ಕಂಥ ಭೂಮಿಗೆ ಸಂರಕ್ಷಣೆ ಸಿಗಲಿ, ನಿಂತೋಗ ಭೂಮಿ ಒಂದೂವರೆ ತಿಂಗಳ ಕಾಲ ಹಾಗೆ ಸ್ಥಗಿತವಾಗದೇ ಇದ್ದ ಹಾಗೆ ನೋಡಿಕೊಳ್ಳಿ, ಎಲ್ಲಾದರೂ ಹೇಗಾದರೂ ಮಾಡಿ ಕಾಪಾಡ್ತಾಳ. ಅಂದರೆ ನಾವೆಲ್ಲರೂ ಮೊದಲು ಹೇಳ್ತಿದ್ವಿ ಗಣೇಶ ಹಾಲು ಕುಡ್ದ ಹಾಲು ಕುಡ್ದ ಅಂತ, ಕರ್ನಾಟಕದಲ್ಲಿ ಕುಡ್ದ ಅಂದರೆ ನಾವೆಲ್ಲ ಎಷ್ಟು ಅಯ್ಯೋ ಹುಚ್ಚರು ಹುಚ್ಚರು ಅಂದರು, ದೇಶಾದ್ಯಂತ ಒಂದೇ ಸಮಯದಲ್ಲಿ ಹುಚ್ಚರು ಹುಚ್ಚರು ಅಂದರು, ಅದಾದಲ್ಲಿ ಪ್ರಪಂಚಾದ್ಯಂತ 3 ದಿವಸಗಳ ಕಾಲ ಗಣೇಶ ಹಾಲು ಕುಡ್ದ ಗಣೇಶ ಹಾಲು ಕುಡ್ದ. ಅಂದರೆ ಆ ಮಾಯೆ ಎಷ್ಟು ಚೆನ್ನಾಗಿ ತನ್ನ ಛಾಪವನ್ನು ಹಾಕಿತ್ತು ಇಡೀ ಭಾರತ ದೇಶ ಅಲ್ಲ ಇಡೀ ಭೂಮಂಡಲಕ್ಕೆ ಹಾಕಿತ್ತು. ಅಂದರೆ ಏನೋ ನಿಜವಾಗೂ ಭಗವಂತ ಇದ್ದಾನೆ ಅಂತ ಆ ಮಾಯೆ ನಮ್ಮೆಲ್ಲರ ತಲೆಗೆ ಬಂದಿತ್ತು. ಹಾಗೆ ಆ ಮಾಯೆ ಮೋಹವಾಗಿರ್ತಕ್ಕಂಥ ಈ ಲೋಕವನ್ನು ಬಿಟ್ಟು, ಮಾಯಾ ಲೋಕವನ್ನು ಬಿಟ್ಟು ಸ್ಥಿರವಾಗಿ ಭಗವಂತ ನೀನೇ ಸ್ವತಃ ಬಾ ಅಂತ ವಿಷ್ಣು ಮಾಯೇತಿ ಸಂಸ್ಥಿತ ಮಾಯಾ ಲೋಕದ ನಮಗೆಲ್ಲರಿಗೂ ವ್ಯಾಮೋಹವನ್ನು ತೆಗೆದುಹಾಕಪ್ಪ, ಸತ್ಯವನ್ನು ತೋರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಈ ಸತ್ಯವನ್ನು ಪ್ರಾರ್ಥನೆ ಮಾಡತಕ್ಕಂಥ ನಾವುಗಳೆಲ್ಲ ಜೀವನ ಚರಿತ್ರೆಯಲ್ಲಿ ಇತಿಹಾಸದ ಪುಟದಲ್ಲಿ ಬರೆದಿರತಕ್ಕಂಥ ಅವಕಾಶವನ್ನು ಭಗವತಿ ಕೃಪಾಕಟಾಕ್ಷದಲ್ಲಿ ಬರೆದಿಡಲಿ. ಶಾಶ್ವತವಾಗಿ ಬ್ರಹ್ಮ ಒಂದು ಲಿಪಿತ ಅಂತಿದೆ, ಆ ಹಣೆ ಬರ ಯಾರ ಕೈಲೂ ತಪ್ಪಿಸೋಕೆ ಸಾಧ್ಯವಿಲ್ಲ. ನಾವುಗಳೆಲ್ಲ ಏನು ಸ್ಥಿರ ಮಾತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಉಫ್ ಅಂದರೆ ಹೊರಟೋಗ್ತೀವಿ, ಆದರೆ ನಿಜ ಜೀವನದಲ್ಲಿ ನಾವೆಲ್ಲ ತೃಣಕ್ಕೆ ಸಮಾನ, ಅವನ ಕಾಲು ಧೂಳಕ್ಕೆ ಸಮಾನ, ಯಾವಾಗಲೂ ಸಾಧಾರಣ ಮನುಷ್ಯರಷ್ಟೇ, ದೇವರುಗಳಂತೂ ಸಾಧ್ಯವಿಲ್ಲ. ಆದ್ದರಿಂದ ನಾವೆಷ್ಟು ಮಟ್ಟಕ್ಕೆ ಪ್ರಯತ್ನ ಪಡ್ಬೋದು, ಭಕ್ತಿ ಮಾರ್ಗದಲ್ಲಿ ಮಾತ್ರ. ಅದಕ್ಕೆ ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲರೂ ಸೇರಿ ಎಷ್ಟು ಜನ ದೊಡ್ಡ ದುಷ್ಟರಿದ್ದರೂ ಸಹ ನಾವಿಷ್ಟೇ ಕೇವಲ ಅಷ್ಟು ಜನ, ಆ ಶಕ್ತಿಯನ್ನು ಭಗವತಿ ನಮಗೆ ಕೊಟ್ಟು ಎಲ್ಲರೂ ಒಂದು ಮಾರ್ಗದಲ್ಲಿ ದೀಪವನ್ನು ಹಚ್ಚೋಣ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ.
ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಧರ್ಮ ಜಾಗೃತಿಯನ್ನು ಮಾಡಿ ಲೋಕವೆಲ್ಲ ಸಂರಕ್ಷಣೆ ಮಾಡ್ತಾ ನಾವೆಲ್ಲ ಕಾರ್ಯಕ್ರಮದ ಪ್ರತಿದಿನದ ಅಂತ್ಯದಲ್ಲಿ ನಿಮಗೆ ವಿಚಾರವನ್ನು ತಿಳಿಸ್ತೇನೆ. 21ನೇ ತಾರೀಕು ಕೂಡ ಅದೇ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಕೊನೆಯ ಕಾರ್ಯಕ್ರಮ ಕೂಡ ಇದೆ. ಅಂದರೆ ನಾಳೆ ದಯವಿಟ್ಟು ಮಾಡಿ ಅನ್ನೋದಕ್ಕೆ ಕೊನೆಯ ಒಂದು ಅವಕಾಶವನ್ನು ಕೂಡ ನನ್ನ ಕೈಲಾದ ಮಟ್ಟಕ್ಕೆ ತೊಗೊತೀನಿ. ಅಯ್ಯೋ ತಲೆ ತಿಂತಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಏನು ಅಂದರೆ ಸುಮ್ಮನೆ ಮಂತ್ರದಲ್ಲಿ ಹೇಳ್ತಾರೆ ಎಲ್ಲ ಚೆನ್ನಾಗಿರಲಿ, ಸರ್ವೇ ಜನ ಸುಖಿನ ಬಂತು, ಲೋಕ ಸಮಸ್ತ ಸುಖಿನ ಬಂತು ಅಂತ ಆಗಿರಬಾರ್ದು. ಎಲ್ಲರೂ ನಿಜ ಜೀವನದಲ್ಲಿ ಹೌದು ಎಲ್ಲರೂ ಚೆನ್ನಾಗಿರಲಿ, ಖಂಡಿತವಾಗಲೂ ಎಲ್ಲರೂ ರಕ್ಷಣೆ ಆಗಲಿ. ಜಗನ್ಮಾತೆ ಭೂಮಿಯ ಒಂದು ಗಂಭೀರತೆ ನಮಗೆ ಬಂದ್ಬಿಟ್ಟಿದೆ. ಅದಕ್ಕೆ ಆ ಪೊಲ್ಯೂಷನ್ ಕಂಟ್ರೋಲ್ ಅಂತ ಸುಮ್ಮನೆ ಗಾಳಿಯಲ್ಲೋ ಕಂಟ್ರೋಲ್ ಮಾಡೋದಲ್ಲ, ನೀರನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ, ಸಮುದ್ರನ ಕಂಟ್ರೋಲ್ ಮಾಡೋಕ್ಕಾಗತ್ತೇನ್ರಿ, ಆ ಪ್ರಕೃತಿ ವಿಂಡ್ ಅಂದರೆ ಜಗತ್ತಲ್ಲಿರ್ತಕ್ಕಂಥ ಆ ಬಿರುಗಾಳಿ ಉಫ್ ಅಂದ್ಬಿಟ್ರೆ ಹೋಯ್ತಲ್ರಿ, ಒಂದು ಸಲ ಹಿಂಗೆ ಬಂದರೆ ಹಂಗೆ ಹಾರ್ಕೊಂಡು ಹೋಗ್ತೀವಲ್ಪ, ಆ ಬೆಂಕಿಲಿ ಬಂದರೆ ಎಲ್ಲ ಭಸ್ಮಾಂತಕಂ ಇದಂ ಶರೀರಂ, ಏನು ಮಾಡೋಕ್ಕಾಗತ್ತೆ, ಯಾರಿಂದಲೂ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಎಲ್ಲ ಜೀವರಾಶಿಗಳು ಎಲ್ಲರೂ ಇದೆ, ಪಾಪ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆಯಲ್ಲಿ ನಾವೆಲ್ಲ ಆ ದೀಪವನ್ನು ಹಚ್ಚಿದ್ರೆ ಖಂಡಿತವಾಗ್ಲೂ ಎಲ್ಲ ಧರ್ಮವು ಉಳಿತಬಹುದು, ಉಳಿತಕ್ಕೆ ಅವಕಾಶವನ್ನು ಮಾಡ್ಕೋಬಹುದು. ಆದರೆ ಎಲ್ಲರೂ ಸೇರಬೇಕು, ಎಲ್ಲ ಧರ್ಮದವರು ಸೇರಬೇಕು. ಇದಂತೂ ಖಚಿತವಾಗಿ ನಾವುಗಳು ಮೊದಲನೇ ಮಾದರಿಯಾಗಿ ಕೊನೆಯ ಮಾದರಿಯಾಗಿ ಜೀವನ ಪರ್ಯಂತ ನಾವುಗಳು ಆ ನೆನೆಸ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ಇದೊಂದೇ ಕಾಲ ಉಳಿದಿರೋದು. ಆದ್ದರಿಂದ ದಯವಿಟ್ಟು ಈ ಒಂದು ದಿನದಲ್ಲಿ ಕೊನೆಯದಾಗಿ ಪುಬ್ಬಾ ನಕ್ಷತ್ರದಲ್ಲಿ ಇವತ್ತು ಅನುಗ್ರಹ ಏನಂದರೆ ಕೃಷ್ಣ ಪ್ರಥಮಿ, ಅಂದರೆ ಕೃಷ್ಣ ಪಕ್ಷದಲ್ಲಿ ಪ್ರಥಮ ದಿನ, ಅಂದರೆ ಸಾಕ್ಷಾತ್ ಕೃಷ್ಣನಿಗೆ ಜ್ಞಾಪಕ ಶಕ್ತಿ ಬಂದ ಹಾಗೆ ಆ ಕೊನೇ ಕಾಲದಲ್ಲಿ ಯುದ್ಧದಲ್ಲಿ ನಿಂತ್ಕೊಂಡು ಆ ದರ್ಶನವನ್ನು ಕೊಟ್ಟಾಗ ವಿಶ್ವವೆಲ್ಲ ಅಡಿಗೆ ಹೋಗಿರ್ತಕ್ಕಂಥ ಅವನಲ್ಲಿ ಆ ಶಕ್ತಿ ಚೈತನ್ಯ ತುಂಬಿ ನಮ್ಮನ್ನು ರಕ್ಷಣೆ ಮಾಡಲಿ. ಆ ರಕ್ಷಣೆಯನ್ನು ಮಾಡತಕ್ಕಂಥ ನಾವುಗಳೆಲ್ಲರೂ ಅನಾಥರಾಗಿ ನಿಂತುಬಿಟ್ಟಿದ್ದೀವಿ. ಅದಕ್ಕೆ ಅನಾಥನಾಥ ದೀನ ಬಂಧು, ಅದು ಅನಾಥ ರಕ್ಷಕ ಯಾರು, ಸಾಕ್ಷಾತ್ ಭಗವಂತ. ಆ ಭಗವಂತ ಅಂದರೆ ಭಗ ಅಂತಕ್ಕಂಥ ದೊಡ್ಡ ಯೋನಿ, ನಾವೇನಂತೀವಿ ಬ್ಲ್ಯಾಕ್ ಹೋಲ್ ಅಂತ ಇವರೆಲ್ಲ ಕರೀತಾ ಇದ್ದಾರೆ ಇಂಗ್ಲೀಷಲ್ಲಿ, ಅದೆಲ್ಲ ಏನಲ್ಲ, ಆ ಭಗ ಅನ್ನೋ ಜಗನ್ಮಾತೆ ಯೋನಿಯಿಂದ ಚಲಾಯಿಸ್ತಕ್ಕಂಥವನು, ಇಡೀ ಜಗತ್ತನ್ನು ಚಲಾಯಿಸ್ತಕ್ಕಂಥ ಪರಮೇಶ್ವರನ ಶಕ್ತಿ ಜೊತೆ ಸೇರಿದಾಗ ಆ ರಕ್ಷಣೆಯನ್ನು ನಮಗೆ ಖಂಡಿತವಾಗಲೂ ಕೊಡ್ತಾನೆ ಪರಮೇಶ್ವರ ಅಂತ ಲಿಂಗಾಕಾರದಲ್ಲಿ ಇರ್ತಕ್ಕಂಥ ಅವನು ಸರ್ವದಾ ರಕ್ಷಣೆಯನ್ನು ಮಾಡ್ತಾನೆ. ಸ್ತ್ರೀಲಿಂಗ ಪುಲ್ಲಿಂಗ ಯಾವುದೇ ಇರಲಿ, ಸರ್ವಲಿಂಗ ದೋಷಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಆ ಭಗವಂತನು ಇವತ್ತು ಭೂಸ್ಪರ್ಶವನ್ನು ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತಿದ್ದೀವಿ. ಇನ್ನು ಕೊನೆಯದಾಗಿ ಕೂಡ ಸಾಯಂಕಾಲ ನಾನು ಇದೇ ಮಂಗಳೂರು, ಪುತ್ತೂರು, ಉಡುಪಿ ಮತ್ತು ಕೊನೆಯದಾಗಿರ್ತಕ್ಕಂಥ ಬಂಟ್ವಾಳ ಈ ಕ್ಷೇತ್ರದಲ್ಲಿ ವೆಂಕಟರಮಣನ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಈ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಧರ್ಮ ಜಾಗೃತಿಯ ಧರ್ಮ ಚೈತನ್ಯ ಯಾತ್ರೆಯ ಕೊನೆಯ ದಿನ ಆ ಕೊನೆಯ ರಕ್ಷಣೆ ಮಾಡತಕ್ಕಂಥ ನಮಸ್ಕಾರಗಳನ್ನು ಅವನಿಗೆ ಸಲ್ಲಿಸಿ ಇಲ್ಲಿ ಬಹಳ ಇಷ್ಟವಂತೆ ಅವನಿಗೆ ಹೂಗಳು, ಆ ಹೂಗಳನ್ನು ಕೊಟ್ಟು ಆ ವಿಶೇಷವಾಗಿರ್ತಕ್ಕಂಥ ಮಂಗಳೂರು ಮಲ್ಲಿಗೆ ಅಂತ ಒಂಥರ ಮಲ್ಲಿಗೆ ಬಹಳ ಚೆನ್ನಾಗಿರುತ್ತೆ, ಅವನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಲಿಯುಗ ಅಂದರೆ ಸಾಕ್ಷಾತ್ ವೆಂಕಟೇಶ್ವರ ಅಲ್ವಾ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ ನಿವಾಸನೈ ಪದ್ಮಾವತಿ ಸುಮಂಗಲಿ, ಮಂಗಳವನ್ನು ಹಾಡೋ ಸಮಯ ಬಂದ್ಬಿಡ್ತು. ಆದ್ದರಿಂದ ಅವನಿಗೆ ಆ ಮಂಗಳವನ್ನು ಹಾಡಿ, ಪರಮಾತ್ಮ ನಿನ್ನ ಕೈಯಲ್ಲಿ ಹಾಕಿದ್ದೀನಿ, ನಿನ್ನ ಪಾದಾರವಿಂದಕ್ಕೆ ಹಾಕಿದ್ದೀನಿ, ನೀನು ನೋಡ್ಕೋ, ಅದನ್ನು ಲಾಲಿಸ್ತೀಯೋ ಪಾಲಿಸ್ತೀಯೋ, ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ. ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಲ್ವಾ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮ್ಮ ರಾಹು ಕಾಟಗಳು ಕೇತು ಕಾಟಗಳು ಹೇಗಿರುತ್ತೋ ಗೊತ್ತಿಲ್ಲ, ಎಲ್ಲವೂ ಭಗವಂತನ ಲೀಲೆ. ಆ ಲೀಲೆಯಲ್ಲೇ ತಲ್ಲೀನರಾಗಿ ಭಗವಂತ ನಿಮಗೆಲ್ಲ ರಕ್ಷಣೆ ಕೊಡಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.